ಹೆಲೋ ಚಿಲ್ಡ್ರನ್, ವೆಲ್ಕಮ್ ಟು ನಿವೇದಿತ ಆನ್ಲೈನ್ ಕ್ಲಾಸ್. ಮಕ್ಕಳೇ, ಇಂದು ನಾವು ಪಾಠವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಆಕ್ಟಿವಿಟೀಸ್ ಅದು ಅದನ್ನ ನಾನು ಹೇಳ್ತೀನಿ. ಅದನ್ನ ನೀವು ಮಾಡ್ಬೇಕು. ಏನಪ್ಪಾ ಅಂದ್ರೆ, ಎಲ್ಲರೂ ಬೇಗ ಬೇಗ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ರಿ. ಪೇಜ್ ನಂಬರ್ 13, ನಿಮ್ಮ ಕನ್ನಡ ವಿಷಯದ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ರಿ. ಪೇಜ್ ನಂಬರ್ 13 ಓಪನ್ ಮಾಡಿದ್ರೆ ಜೊತೆಗೆ ಪೆನ್ಸಿಲ್ ಓಪನ್ ಮಾಡಿ. ಓಕೆ, ಇಲ್ಲಿ ಏನಿದೆ ನೋಡಪ್ಪ, ಪೇಜ್ ನಂಬರ್ 13 ಅಲ್ಲಿ ಕೆಲವೊಂದು ವ್ಯಕ್ತಿಗಳ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ನಾವು ಆ ವ್ಯಕ್ತಿಗಳನ್ನು ಗುರುತಿಸಿ ಮಾಡ್ಬೇಕು, ಹೆಸರನ್ನ ಬರೀಬೇಕು. ಓಕೆನಾ? ಈಗ ಫಸ್ಟ್ ಪಿಕ್ಚರ್ ನಲ್ಲಿ ಇರೋರು ಯಾರು ಹೇಳ್ರಿ? ಹಾ, ವೆರಿ ಗುಡ್. ಯಾರು? ಮಹಾತ್ಮ ಗಾಂಧೀಜಿ. ಅಲ್ಲಿ ಕೆಳಗಡೆ ಬರೀರಿ ಮಹಾತ್ಮ ಗಾಂಧೀಜಿ ಅಂತ. ಓಕೆ, ನೆಕ್ಸ್ಟ್ ಇವ್ರು ಯಾರು? ಇವರು ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿ. ಯಾರು ಗುಡ್? ಯಾರು? ಜವಾಹರಲಾಲ್ ನೆಹರು. ಓಕೆ, ನೆಕ್ಸ್ಟ್ ಇವರು 12ನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ವಚನಕಾರರು. ಯಾರು ಇವರು? ಬಸವಣ್ಣ. ವೆರಿ ಗುಡ್. ನೆಕ್ಸ್ಟ್ ಇವರು ನಮ್ಮ ಭಾರತದ ಸಂವಿಧಾನವನ್ನ ರಚಿಸಿದವರು, ಬರೆದಿರೋರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೆಕ್ಸ್ಟ್ ಇವರಂತೂ ನಮ್ಮ ಕರ್ನಾಟಕದ ಬಹಳ ಫೇಮಸ್ ಆಗಿರೋದು, ಕೈಯಲ್ಲಿ ಒನಕಿದೆ. ಯಾರು ಈ ಒನಕಿಯಿಂದ ಪ್ರಸಿದ್ಧರಾದವರು? ಯಾರು? ಒನಕೆ ಓಬವ್ವ. ನೆಕ್ಸ್ಟ್ ಇವರು, ಹಾ ಇವರು ಕಿತ್ತೂರು ರಾಣಿ ಚೆನ್ನಮ್ಮ. ಓಕೆನಾ? ನೆಕ್ಸ್ಟ್ ಇವರು ಫಸ್ಟ್ ಪೋಯಂ ಬರ್ತಾರ ನೋಡ್ರಿ, ಯಾರು? ವೆರಿ ಗುಡ್, ಕುವೆಂಪು. ಮತ್ತಿವರು, ಹಾ ಇವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮದರ್ ತೆರಸಾ. ಮಕ್ಕಳೇ, ಎಲ್ಲ ಹೆಸರುಗಳನ್ನ ನೀವು ಕಾಪಿ ಮಾಡ್ಕೊಂಡ್ರ? ಹಾಗಾದ್ರೆ ಇವಾಗ ನಾವು ಈ ಒಂದು ವ್ಯಕ್ತಿಗಳ ಹೆಸರು ಎದಕ್ ಕೊಟ್ಟಿದ್ದಾರೆ, ಎದಕ್ ಮಾಡಿದ್ದಾರೆ ಅಂದ್ರೆ, ಇದು ನಾವು ಕಲೀಲಿಕ್ಕೆ ಹೋಗ್ತಾ ಇರೋದು ಒಬ್ಬ ಇತಿಹಾಸ ಪ್ರಸಿದ್ಧವಾಗಿರೋ ವ್ಯಕ್ತಿಯ ಬಗ್ಗೆ. ಅವರು ಏನ್ ಮಾಡಿದ್ರು ಅಂತ ನಾವಿವತ್ತು ಈ ಒಂದು ಪಾಠದಿಂದ ತಿಳ್ಕೊಳ. ತಯಾರಿದ್ರಲ್ಲ, ಹಾಗಾದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 17-13 ಓಪನ್ ಮಾಡ್ರಿ. ಪಾಠ 3, ವೀರಮಾತೆ ಜಿಜಾಬಾಯಿ. ಈ ಒಂದು ಭಾಗ ಒಂದರಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಉಳಿದ ಪಾಠನ ಭಾಗ 2ರಲ್ಲಿ ನೋಡೋಣ. ನಾ ಇವಾಗ ಓದ್ತೀನಿ, ನಿಮ್ ಕೈಬೇಕು. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು. ಉಸಿರಿಗೆ ಬೀರುತ್ತ ಅವನ ತಾಯಿ, ಬಾ ಕಂದ ಇಲ್ಲಿ ಕುಳಿತುಕೋ. ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡು. ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದನು. ಬಾಲಕ, ನಾನು ಕೇಳಿದ್ದನ್ನು ಕೊಡುವೆಯಾ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿದಳು. ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೇಲೆ ಆಣೆ, ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ. ತಾಯಿ ಮನಸ್ಸಿನಲ್ಲಿ ಯೋಚಿಸುತ್ತ, ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು. ಓಕೆ ಮಕ್ಕಳೇ, ಇವಾಗ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಉಳಿದು ಮತ್ತೆ ಓದಿ ಎಕ್ಸ್ಪ್ಲೇನ್ ಮಾಡಿಸ್ತೇನೆ. ಓಕೆ ನೋಡಿ, ಏನಿದೆಪ್ಪ ಅಂದ್ರೆ, ಇಲ್ಲಿ ಒಬ್ಬ ಮಗ ಬಂದು ತಾಯಿಗೆ ಎಂತ ನಮಸ್ತಾನೆ, ಏನಂತ ವಿಶ್ ಮಾಡ್ತಾನೆ ಅಂದ್ರೆ, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಅಂತ ವಿಶ್ ಮಾಡ್ತಾನೆ. ಹೆಂಗೆ ನಾವು ಸ್ಕೂಲಿಗೆ ಬಂದ ನೀವೆಲ್ಲರೂ ಗುಡ್ ಮಾರ್ನಿಂಗ್ ಮಿಸ್, ಗುಡ್ ಆಫ್ಟರ್ನೂನ್ ಮಿಸ್ ಅಂತ ಹೆಂಗ್ ವಿಶ್ ಮಾಡ್ತಿರಲ್ಲ, ಅದೇ ರೀತಿ ಇಲ್ಲಿ ಒಬ್ಬ ಬಾಲಕದವನ್ನ ತನ್ನ ತಾಯಿಗೆ ಮಾಡ್ತಾನೆ ಬಹಳ ನಮ್ರತೆಯಿಂದ. ಅಂದ್ರೆ ತಾಯಿಗೆ ಜೋರ್ ಮಾಡೋದಿಲ್ಲ, ಮೆಲ್ಲ ನಮ್ರತೆಯಿಂದ ಏನ್ ಮಾಡ್ತಂತ ತಾಯಿಗೆ, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಮಾತಾಜಿ ಅಂದ್ರೆ ತಾಯಿ ಅಂತ ಅರ್ಥ, ತಾಯಿಯವರಿಗೆ ಅಮ್ಮನವರಿಗೆ ಅಂತ ಅರ್ಥ. ಒಬ್ಬ ಚಿತ್ರಮೀಸೆ ಬಾಲಕ ತಾಯಿಗೆ ಮಾಡ್ತಾನೆ ನಮಸ್ತಾನೆ. ಆ ಒಂದು ಮಗನನ್ನು ನೋಡಿ ತಾಯಿ ಏನ್ ಮಾಡ್ತಾಳೆ, ಬಾಯಲ್ಲಿ ಕುಳಿತುಕೋ ಅಂತ ಹೇಳಿ ತನ್ನ ಕಡೆ ಕೂಡಿಸ್ಕೊಂತಾಳೆ. ಆ ಮಗನು ಬಂದು ತಾಯಿ ಮನೆಯಲ್ಲಿ ಏನ್ ಮಾಡ್ತಾನೆ, ಕೂತ್ಕೊಂತಾನೆ. ಮತ್ತೆ ಕೇಳ್ತಾನೆ, ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು, ನನ್ನಿಂದ ಏನಾಗಬೇಕು ಕೇಳು ತಾಯಿ ಅಂತಾರೆ. ಈಗ ನನ್ನ ಕರೆಸಿದ್ದಲ್ಲಮ್ಮ, ಏನಾಗಬೇಕಾಯ್ತು, ನನ್ನಿಂದ ಏನಾದ್ರು ಕೆಲಸ ಆಗ್ಬೇಕಾಗಿತ್ತು ಅಂತ ಹೇಳ್ತಾನೆ. ಆಗ ತಾಯಿದವರ ಕೇಳ್ತಾರೆ, ಆಯ್ತು ನನ್ ಏನ್ ಕೇಳಿಸ್ತಿ ಕೊಡ್ತೀಯಾ, ನೀವು ಕೊಡ್ಲಿಕ್ಕೆ ಸಾಧ್ಯನಾ ಕೇಳ್ತಾನೆ. ಅದಕ್ಕ ತಾಯಿಗೆ ಬಹಳ ಅಭಿಮಾನ ಉಂಟಾಗುತ್ತೆ, ಯಾಕಂದ್ರೆ ನನ್ನ ಮಗ ನಾನು ಕೇಳುವಂತ ಆಸೆಯನ್ನು ಈಡೇರಿಸ್ಲಿಕ್ಕೆ ಅವನು ಇಚ್ಛಿಸ್ತಾ ಇದ್ದಾನೆ, ಅವನು ಬಯಸ್ತಾ ಇದ್ದಾನೆ ಅಂತ ಹೇಳಿ ಬಹಳ ಅಭಿಮಾನ ಉಂಟಾಗುತ್ತೆ, ಗರ್ವ ಉಂಟಾಗುತ್ತೆ. ಆಗ ಆ ಮಗ ಎಂತ, ಆಗಲಿ ತಾಯಿ, ಆಗಲಿ ಮಾತಾಜಿ, ಆ ಭವಾನಿ ತಾಯಿ ಮೇಲೆ ಆಣೆ, ಭವಾನಿ ತಾಯಿ ಈಕೆಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನ್ ಕೇಳಿದ್ರ ಕೊಡ್ತೀನಿ ಎಂದಾಗ ತಾಯಿಗೆ ಮನಸ್ಸಿನಲ್ಲಿ ಏನಾಗುತ್ತೆ, ಖುಷಿ ಆಗುತ್ತೆ. ಖುಷಿಯಾಗಿ ಮಾರ ಏನಂತ ಮಾಡ್ಬೇಕು, ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದು ಹೇಳ್ತಾಳೆ. ನೀನು ಯೋಚನೆ ಮಾಡು, ಯೋಚನೆ ಮಾಡಿ ಮಾತು ಕೊಡು, ಯಾಕಂದ್ರೆ ಒಂದು ಸರಿ ಮಾತು ಕೊಟ್ಟ ಮೇಲೆ ನೀನ್ ಏನ್ ಮಾಡ್ಬೇಕು, ಆ ಮಾತನ ಈಡೇರಿಸ್ಲೇಬೇಕು, ಮಾಡೋಕ್ಕಾಗುತ್ತಾ ಅಂತ ಹೇಳಿ ಕೇಳ್ತಾಳೆ. ಮತ್ತೆ ಮಗ ಏನಂತ ಹೇಳ್ತಾನೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಪೇಜ್ 14, ಪೇಜ್ ನಂಬರ್ 14 ಓಪನ್ ಮಾಡ್ರಿ. ಓಕೆ, ಪಿಕ್ಚರ್ ಮೇಲೆ ಇದೆ ನೋಡ್ರಿ, ಆ ಒಂದು ಪ್ಯಾರ ಓದ್ತೀನಿ, ಹೇಳು. ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ. ನಾನು ಧನ್ಯ ಕಂದ, ಈಗ ಹೇಳುದನ್ನು ಕೇಳು.
ಕೊಂಡಾನದುರ್ಗವು ಮೊಘಲರ ವಶದಲ್ಲಿದೆ, ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ. ಆ ತಾಯಿ ಅಂತಾಳೆ, ಆ ಮಗ ಆ ರೀತಿ ಕೇಳಿದಾಗ ನೀವು ಕೊಡ್ಬೇಕು ಮಾತು ತಪ್ಪಾರ್ದು ಅಂದಾಗ ಮಗ ಅಂತಾನೆ, ಆಯ್ತು ತಾಯಿ ಅಗತ್ಯವಾಗಿ ಕೇಳು ನಾನು ಕೊಡ್ತೀನಿ ಅಂತಂದೇಳಿ ಮಗ ಸಂತೋಷದಿಂದ ಹೇಳ್ತಾನೆ. ಆ ಮಗ ಆ ರೀತಿ ಹೇಳಿದ್ ಕೇಳಿ ತಾಯಿ ಖುಷಿಯಾಗಿ ಅಂತ ನಾನು ಬಹಳ ಧನ್ಯ ಕಂದ ಈಗ ಹೇಳ್ತೀನಿ ಕೇಳಿ, ನನಗೆ ಏನ್ ಬೇಕಂದ್ರೆ ಕೊಂಡಾಣದುರ್ಗ ನಿಮ್ಗೆ ಚಂದ್ರ ಕಾಣಿಸುತ್ತಲ್ಲ ಮಕ್ಕಳೇ, ಹಾ ಈ ಚಂದ್ರ ಕಾಣಿಸ್ತಾರ ಒಂದು ದುರ್ಗದ ಹೆಸರು ಅಥವಾ ಕೋಟೆ ಹೆಸರೇನು ಕೊಂಡಾಣ ದುರ್ಗದ ಕೋಟೆ ಅಂತ ಅರ್ಥ. ಈ ಒಂದು ಕೋಟೆ ಯಾರ ವಶದಲ್ಲಿದೆ? ಮೊಘಲರ ವಶದಲ್ಲಿದೆ. ಮೊಘಲರ ಒಬ್ಬ ರಾಜ ಇದ್ದಾನೆ ಔರಂಗಜೇಬ್ ಅಂತ, ಆತನ ವಶದಲ್ಲಿದೆ. ನನಗೆ ನೀನು ಅದನ್ನ ಬಹುಮಾನವಾಗಿ ಕೊಡ್ಬೇಕು, ಅದನ್ನ ಒಂದು ಮೊಘಲರ ರಾಜ್ಯದಿಂದ ಅದನ್ನ ಕೋಟೆಯನ್ನು ಗೆದ್ದು ಅವ್ರ ವಿರುದ್ಧ ಹೋರಾಡಿ ಗೆದ್ದು ನನಗೆ ನೀನು ಅದನ್ನ ಬಹುಮಾನವಾಗಿ ಕೊಡ್ಬೇಕು ಅಂತಂದೇಳಿ ಕೇಳ್ತಾಳೆ. ಹೆಮ್ಮೆಯಿಂದ ಮಗನನ್ನ ನೋಡ್ತಾ ಕೇಳ್ತಾಳೆ. ಆಗ ನೆಕ್ಸ್ಟ್ ಪಿಕ್ಚರ್ ಕೇಳಬಿಡೋದು ನೋಡ್ರಿ ಫೇವ್ರೆ. ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ? ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿ ಕಾರಣನಾದ ಛತ್ರಪತಿ ಶಿವಾಜಿ. ಈ ರೀತಿಯಾಗಿ ಈ ತಾಯಿ ಮಗನ ಸಂಭಾಷಣೆ ಕೇಳಿದ್ರು ಇಷ್ಟತನ ಈ ಇಬ್ರು ಯಾರಪ್ಪ ಅಂದ್ರೆ ನಮ್ಮ ಭಾರತದ ಇತಿಹಾಸದಲ್ಲಿ ತನ್ನದೇ ಆದಂತ ಒಂದು ಶಾಶ್ವತ ಸ್ಥಾನವನ್ನು ಪಡೆದಂತ ಒಂದು ಸಾಮ್ರಾಜ್ಯ ಯಾವ್ದದು? ಮರಾಠ ಸಾಮ್ರಾಜ್ಯ. ಈ ಒಂದು ಮರಾಠ ಸಾಮ್ರಾಜ್ಯಕ್ಕೆ ಕಾರಣರಾದಂತಹ ತಾಯಿ ಮಗನ ಹೆಸರು ಛತ್ರಪತಿ ಶಿವಾಜಿ, ತಾಯಿ ಹೆಸರು ಜೀಜಾಬಾಯಿ. ಮಗನಿಗೆ ಈ ಒಂದು ಮರಾಠ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ಲಿಕ್ಕೆ ಪ್ರೇರಣೆ ನೀಡಿದಂತ ತಾಯಿ ಹೆಸರೇನು? ಜೀಜಾಬಾಯಿ. ಆ ತಾಯಿಯನ್ನ ತಾಯಿಯರುವಂತ ಮಾತು ನಡೆಸಲಿಕ್ಕೆ ಆಗಿ ಮಗ ಛತ್ರಪತಿ ಶಿವಾಜಿ ಮಾಡ್ತಾನೆ, ಮರಾಠ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾನೆ. ಆ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅದರ ಒಂದು ಉನ್ನತಿಗಾಗಿ ಏನ್ ಮಾಡ್ತಾನಂತ ಹೋರಾಡ್ತಾನೆ. ಅವ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ಈ ಪಾಠ ನಾವು ಶುರು ಮಾಡ್ತಾ ಇದ್ದೀವಿ. ಯಾವ ರೀತಿ ಜೀಜಾಬಾಯಿ ಮಗನಿಗೆ ಅವನು ಮರಾಠ ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಹಾಯ ಮಾಡಿದ್ರು, ಯಾವ ರೀತಿ ಪ್ರೇರಣೆ ನೀಡಿದ್ರು ಅಂತ ನಾವು ಇವಾಗ ನೋಡೋಣ. ಈಗ ಥರ್ಡ್ ಪ್ಯಾರ ಕೈ ಇಡ್ರಿ. ಜೀಜಾಬಾಯಿ ಕ್ರಿಸ್ತಶಕ 1594 ಲಕೋಜಿ ಜಾಧವ ರಾವ್ ಅವರ ಮಗಳಾಗಿ ಜನಿಸಿದಳು. ಕ್ರಿಸ್ತಶಕ 1603 ಶಹಾಜಿಯನ್ನು ವಿವಾಹವಾದಳು. ಶಹಾಜಿಯು ವಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು. ಕ್ರಿಸ್ತಶಕ 1627 ಶಿವನೇರಿ ದುರ್ಗದಲ್ಲಿ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು. ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು. ಗುರು ದಾದಾಜಿ ಕೊಂಡದೇವನು ಶಿವಾಜಿಗೆ ಕತ್ತಿ ಬರಸೆ, ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದನು. ಮಕ್ಕಳೇ ಈಗ ನಾವು ಈ ಒಂದು ಪ್ಯಾರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ನೋಡಿದ್ರಿ. ಜೀಜಾಬಾಯಿ ನೋಡಿದ್ರಲ್ಲ ಯಾರು? ಹಾ ಇಕ್ಕಿ ಜೀಜಾಬಾಯಿ. ಇಕ್ಕಿ ಒಂದು ಜನನ ಎಷ್ಟ್ರಲ್ಲ ಆಯ್ತು? ಕ್ರಿಸ್ತಶಕ 1594 ಅಂದ್ರೆ ಎಷ್ಟು 1594 ಈ ಜೀಜಾಬಾಯಿಯ ಒಂದು ಏನಾಯ್ತು? ಜನನ ಆಯ್ತು. ಈಕೆಯ ತಂದೆ ಹೆಸರು ಲಕೋಜಿ ಜಾಧವ ರಾವ್. ಜೀಜಾಬಾಯಿಯ ತಂದೆ ಹೆಸರು ಲಕೋಜಿ ಜಾಧವ ರಾವ್. ಇವರು ಮಗಳಾಗಿ ಜೀಜಾಬಾಯಿ ಏನಾದ್ರು ಜನಿಸಿದ್ದು. ಈಕೆ ಒಂದು ವಿವಾಹ ಶಹಾಜಿ ಜೊತೆಗೆ, ಅದು ಬಾಲ್ಯಕಾಲದಲ್ಲಿ ಶಹಾಜಿ ಜೊತೆಗೆ ಜೀಜಾಬಾಯಿಯ ಒಂದು ವಿವಾಹವಾಯಿತು. ಯಾವಾಗಪ್ಪ ಅಂದ್ರೆ ಕ್ರಿಸ್ತಶಕ 1603 ಅಂದ್ರೆ 1603 ಏನಾಯ್ತು? ಇವರೊಂದು ಮದುವೆ ಆಯ್ತು. ಅಂದ್ರೆ ಇದು ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಅಂದ್ರೆ ನಿಮ್ಗೆಲ್ಲ ಗೊತ್ತಿದ್ದಲ್ಲ ಮಕ್ಕಳೇ, ಅವರು ಇನ್ನು ಸಣ್ಣವರು ಇರ್ಬೇಕಾದ್ರೇನೆ ಅವರೊಂದು ಮದುವೆ ಆಗುತ್ತೆ. ಅದೇ ರೀತಿ ಇಲ್ಲಿ ಶಹಾಜಿದು ಮತ್ತೆ ಜೀಜಾಬಾಯಿದು ಸಹ ಒಂದು ಬಾಲ್ಯ ವಿವಾಹ ಆಯ್ತು. ಎಷ್ಟರಲ್ಲಿ? ಕ್ರಿಸ್ತಶಕ 1603 ಅಂದ್ರೆ 1603 ಇವರು ಒಂದು ಮದುವೆ ಆಯ್ತು. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ? ಶಹಾಜಿಯು ವಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡ್ತಿದ್ದನು. ಶಹಾಜಿ ಅದನ್ನಲ್ಲ ಎಲ್ಲಿ ಕೆಲಸ ಮಾಡ್ತಾ ಇದ್ನಪ್ಪ ಅಂದ್ರೆ ನಮ್ಮ ಬಿಜಾಪುರದ, ಕರ್ನಾಟಕದ ಬಿಜಾಪುರ ಇದೆ ಅಲ್ಲ, ಆ ಬಿಜಾಪುರದಲ್ಲಿ ಒಂದು ಸಾಮ್ರಾಜ್ಯ ಇತ್ತು. ಯಾರದು? ಆದಿಲ್ ಶಾಹಿಗಳು. ಅವರಲ್ಲಿ ಆತ ಕೆಲಸ ಮಾಡ್ತಾ ಇದ್ನ. ಓಕೆನಾ? ಈ ರೀತಿ ಕೆಲಸ ಮಾಡ್ಬೇಕಾದ್ರೆ ಈ ಇಬ್ಬರು ದಂಪತಿಗಳಿಗೆ ಒಂದು ಮಗು ಜನಿಸುತ್ತೆ. ಯಾವ್ದದು? ಶಿವಾಜಿ. ಶಿವಾಜಿಯ ಜನನ ಆಗುತ್ತೆ. ಎಷ್ಟರಲ್ಲಿ? ಕ್ರಿಸ್ತಶಕ 1627 ಎಷ್ಟರಲ್ಲಿ? ಕ್ರಿಸ್ತಶಕ 1627 ಎಲ್ಲಿಯಪ್ಪ ಅಂದ್ರೆ ಶಿವನೇರಿ ದುರ್ಗದಲ್ಲಿ ಈ ತರ ಒಂದು ಶಿವಾಜಿ ಒಂದು ಜನನ ಆಗುತ್ತೆ. ಶಹಾಜಿ ಮತ್ತು ಜೀಜಾಬಾಯಿ ದಂಪತಿಗಳ ಮಗನಾಗಿ ಶಿವಾಜಿಯ ಜನ್ಮವಾಗುತ್ತೆ. ಶಿವಾಜಿ ಜನಿಸಿದ ಮೇಲೆ ಶಹಾಜಿ ಏನ್ ಮಾಡ್ತಾನೆ? ಇತನನ್ನ ಶಿವಾಜಿಯನ್ನ ಗುರು
ಯಾರು ದಾದಾಜಿ ಕೊಂಡದೇವನಲ್ಲಿ ದಿನೇ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಳಿಸ್ತೀನಿ ಶಿವಾಜಿಯನ್ನ. ಯಾರು ಗುರು? ದಾದಾಜಿ ಕೊಂಡದೇವ. ಶಿವಾಜಿಯ ಗುರುವಿನ ಹೆಸರೇನು? ದಾದಾಜಿ ಕೊಂಡದೇವ. ಈತನಲ್ಲಿ ವಿದ್ಯಾಭ್ಯಾಸ ಕಲಿಸ್ಲಿಕ್ಕೆ ಯಾರು ಮಾಡ್ತಾರೆ? ಶಹಾಜಿ ಶಿವಾಜಿನ ಕಲಿಸ್ತಾರೆ. ಕಲಿಸಿದ್ಮೇಲೆ ಅಲ್ಲಿ ಆತ ಒಂದು ಶಿವಾಜಿ ಒಂದು ವಿದ್ಯಾಭ್ಯಾಸ ಶುರು ಆಗುತ್ತೆ. ಏನೇನು ಕಲಿತನಪ್ಪ? ಶಿವಾಜಿ ಆತನಿಗೆ ಕತ್ತಿ ವರಸನ ಹೇಳ್ಕೊಡ್ತಾನೆ. ಕತ್ತಿ ವರಸ ಅಂದ್ರೆ ಖಡ್ಗ. ಈ ಖಡ್ಗನ ಯಾವ ರೀತಿ ಚಲಾಯಿಸ್ಬೇಕು, ಯಾವ ರೀತಿ ಇದನ್ನ ಹಿಡ್ಕೊಂಡು ಯುದ್ಧ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ನೋಡ್ಬೇಕು, ಹಿಂದಿನ ಕಾಲದಲ್ಲಿ ರಾಜ ಮನೆತನಗಳಿದ್ದಲ್ಲ, ಅವ್ರು ಮೇನ್ ಏನಾಗಿತ್ತಪ್ಪ ಅಂದ್ರೆ ಈ ಕತ್ತಿ ವರಸೆಗಳು, ಕುದುರೆ ಸವಾರಿ, ಇನ್ನು ಕೆಲವೊಂದು ಅವ್ರ ವಿದ್ಯೆಗಳನ್ನ ಕಲಿಯಲೇಬೇಕಾಯ್ತು. ಇವಾಗ ನಮ್ಗೆ ಅಷ್ಟೊಂದು ನೆಸೆಸಿಟಿ ಇಲ್ಲ, ಬಟ್ ಇಂದ ರಾಜ ಮಹಾರಾಜ ಕಾಲದಲ್ಲಿ ಇವರೋಗೆ ಇವೆಲ್ಲ ಕಲಿಯಲೇಬೇಕಾಯ್ತು. ಓಕೆನಾ? ಅದರಿಂದ ಕತ್ತಿ ವರ್ಷ ಕಲಿಸಿದ್ರು. ಎಷ್ಟು ಕುದುರೆ ಸವಾರಿ, ಕುದುರೆ ಮೇಲೆ ಯಾವ ರೀತಿ ಸವಾರಿ ಮಾಡ್ಬೇಕು, ಕುದುರೆ ಮೇಲೆ ಕುತ್ಕೊಂಡು ಯಾವ ರೀತಿ ಯುದ್ಧ ಮಾಡ್ಬೇಕು, ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ಸಹ ಕಲ್ಸಿಕೊಟ್ರು. ಅಷ್ಟೇ ಅಲ್ಲ, ಮತ್ತೆ ಇನ್ನು ಮುಂತಾದ ಯುದ್ಧ ಕಲೆಗಳನ್ನು ಕಲ್ಸಿಕೊಟ್ರು. ಅಂದ್ರೆ ಕಾಣಿಸ್ತಾ ಇದ್ದಾನೆ ಮಕ್ಕಳೇ, ಇದಕ್ಕೆ ಅಂತಾರೆ ಬರ್ಚಿ ಅಂತಾರೆ. ಈ ಬರ್ಚಿನ ಹಿಡಿದು ಯಾವ ರೀತಿ ಯುದ್ಧ ಮಾಡ್ಬೇಕು, ಮತ್ತೆ ಇನ್ನು ಕೆಲವೊಂದು ಪುಸ್ತಕಗಳನ್ನ ಓದ್ತಿದ್ನ, ಗ್ರಂಥಗಳನ್ನು ಓದ್ತಾ ಇದ್ನ. ಈ ಎಲ್ಲಾ ವಿದ್ಯೆಗಳನ್ನ ಅದೇ ಮಾಡ್ತ ದಾದಾಜಿ ಕೊಂಡದೇವನಲ್ಲಿ ಕಲಿತ. ಈ ರೀತಿಯಾಗಿ ನಾವು ಈ ಒಂದು ಪಾಠನ ಇಲ್ಲಿಗೆ ಮುಗಿಸ್ತೀನಿ. ಮುಂದುವರೆದ ಭಾಗನ ನಾನು ನೆಕ್ಸ್ಟ್ ಭಾಗದಲ್ಲಿ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಗೆಲ್ಲರೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.